ಫಾಲಿಂಗ್ ಸ್ಟಡಿ ಆರು ಚಾಪ್ಟರ್ ಆರು ಪೇಜ್ ನಂಬರ್ ನೂರ ಎಂಬತ್ನಾಲ್ಕು ಆದುದರಿಂದ ತಮ್ಮಲ್ಲಿ ಸತ್ಯವನ್ನು ಪ್ರಸ್ತುತಿಪಡಿಸುವ ಮತ್ತು ನ್ಯಾಯಯುತವಾದ ಹಣ ಮಾಡುವ ಮೆಧಾಶಕ್ತಿ ಇದೆ ಎಂದು ಯಾರಾದರೂ ತಿಳಿದಿದ್ದರೆ ಅವರು ಹಣ ಪಡೆಯುವ ತಮ್ಮ ಸಾಮರ್ಥ್ಯವನ್ನು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರವೇ ಪ್ರಯೋಗಿಸಲಿ ಎಂಬುದು ನಮ್ಮ ಬುದ್ಧಿಮಾತು ಹೀಗೆ ಮಾಡಿದಲ್ಲಿ ಆತನು ತನ್ನ ಹೆಚ್ಚಿನ ಸಮಯ ಮತ್ತು ಚೈತನ್ಯವನ್ನು ಸತ್ಯದ ಸೇವೆಗೆ ವಿನಿಯೋಗಿಸಬಹುದು ಇದು ಯಥೋಚಿತವಾಗಿ ಮುದ್ರಣದ ಹಾಗೂ ಸತ್ಯವೇದ ಹಾಗೂ ಅದರ ಸಂಬಂಧಿತ ಸಾಹಿತ್ಯ ಪ್ರತಿಗಳ ಹಂಚೋಣ ಮುಂತಾದವುಗಳಿಗೂ ಅನ್ವಯವಾಗುತ್ತದೆ ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ಅಪಸ್ತುಲರ ಕೃತ್ಯಗಳು ಇಪ್ಪತ್ತನೇ ಅಧ್ಯಾಯ ಮೂವತ್ತೈದನೇ ವಚನ ಎಂಬುವುದು ಒಂದು ಸ್ವಪ್ರತ್ಯಕ್ಷ ಪ್ರಮಾಣ ಸೂತ್ರ ಅದನ್ನು ದೇವರ ಸಾಮಥ್ಯಲ್ಲಿ ಉತ್ತಮವಾಗಿ ಬೆಳೆದ ದೇವ ಜನರೆಲ್ಲರೂ ಇದನ್ನು ಬಹಳವಾಗಿ ಮೆಚ್ಚುತ್ತಾರೆ ದೇವರು ಒಬ್ಬ ಮಹಾ ನೀಡುವಾತನು ಮತ್ತು ಸದಾ ನೀಡುತ್ತಲೇ ಇರುತ್ತಾನೆ ದೇವರ ಪಾಲಿನ ಔಧರ್ಯದ ಫಲವಾಗಿ ಇಡೀ ಸೃಷ್ಟಿಯು ತನ್ನ ಎಲ್ಲಾ ಲೆಕ್ಕ ಖಾತೆಗಳಲ್ಲಿಯೂ ಇರುವುದಾಗಿದೆ ಆತನು ತನ್ನ ಒಬ್ಬನೇ ಮಗನನ್ನು ಪ್ರಾಣ ಸುಖಾನುಭವ ತನ್ನೊಂದಿಗಿನ ಆತನ ನಿಕಟತೆಯ ಸಮೇತವಾಗಿ ನಮಗೆ ನೀಡಿದನು ಆತನು ದೇವದೂತರಂತಹ ತನ್ನ ಮಕ್ಕಳಿಗೆ ಅಪಾರವಾದ ಆಶೀರ್ವಾದಗಳನ್ನು ದಯಪಾಲಿಸಿದ್ದಾನೆ ಆತನು ನಮ್ಮ ಜನಾಂಗಕ್ಕೆ ತಂದೆಯಾದ ಅದಾಮನ ವ್ಯಕ್ತಿತ್ವದ ಮೂಲಕವಾಗಿ ಜೀವದ ಆಶೀರ್ವಾದಗಳನ್ನು ಮತ್ತು ಈ ಲೋಕದ ಸಮೃದ್ಧವಾದ ಆಶೀರ್ವಾದಗಳನ್ನು ಸುರಿಸಿದ್ದಾನೆ ಇದು ಇಂದಿಗೂ ನಮ್ಮ ಪತನದ ಮತ್ತು ಕೀಳುಮಟ್ಟದ ಪರಿಸ್ಥಿತಿಗಳಲ್ಲಿಯೂ ಅದ್ಭುತವಾಗಿವೆ ಆತನು ನಮಗೆ ಅಹಲಕರವಾದ ಸುವಾಸನೆಯನ್ನು ಸುಸ್ವಾದವನ್ನು ಸುಂದರವಾದ ಬಣ್ಣಗಳು ಮತ್ತು ಅವುಗಳ ಮಿಶ್ರಣ ಇವುಗಳೆಲ್ಲವನ್ನು ಗ್ರಹಿಸುವ ಜ್ಞಾನವನ್ನು ದಯಪಾಲಿಸಿರುವನಲ್ಲದೆ ಆತನು ಪ್ರಕೃತಿಯಲ್ಲಿ ಅವುಗಳನ್ನು ಅದ್ಭುತವಾಗಿ ಸಮೃದ್ಧಿಯಾಗಿ ತೃಪ್ತಿಯಿಂದ ಸವಿಯುವಂತೆ ಅನುಗ್ರಹಿಸಿ ಕೊಟ್ಟಿದ್ದಾನೆ ಹಣ್ಣುಗಳಲ್ಲಿ ಹೂವುಗಳಲ್ಲಿ ರತ್ನದಿ ಆಭರಣಗಳಲ್ಲಿ ನಕ್ಷತ್ರಭರಿತ ಆಕಾಶದಲ್ಲಿ ಸ್ವಾಭಾವಿಕ ಮಾನವನಿಗೆ ಇವನ್ನು ದಯಪಾಲಿಸುವಲ್ಲಿ ಆತನು ಧಾರಾಳಿಯಾಗಿದ್ದಾನೆ ದೇವರ ವಾಕ್ಯತೆಗಳಲ್ಲಿ ತಿಳಿದು ಬರುವಂತೆ ನೂತನ ಸೃಷ್ಟಿಯ ಚಿಕ್ಕ ಹಿಂಡೆ ದೇವರು ತನ್ನ ಭಂಡಾರದಲ್ಲಿಟ್ಟಿರುವ ಆಶೀರ್ವಾದಗಳನ್ನು ನಾವು ನಿರೀಕ್ಷಿಸುವಾಗ ಅವುಗಳು ಸಾಕಷ್ಟು ಸಮೃದ್ಧಿಯಾಗಿವೆ ನಾವು ಕೇಳುವುದಕ್ಕಿಂತಲೂ ಆಲೋಚಿಸುವುದಕ್ಕಿಂತಲೂ ಬಹಳಷ್ಟು ಮಿಗಿಲಾಗಿವೆ ಎಂದು ನಾವು ಒಪ್ಪಿಕೊಳ್ಳಬೇಕಾಗುತ್ತದೆ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು ಒಂದು ಕುರಿಯಂತ ಎರಡನೇ ಅಧ್ಯಾಯ ಒಂಬತ್ತರಿಂದ ಹತ್ತನೇ ವಚನ ಆದ್ದರಿಂದ ಧಾರ್್ಯವು ಅಥವಾ ನೀಡುವುದು ಸಹಾಯ ಮಾಡುವುದು ಇತರರನ್ನು ಆಶೀರ್ವದಿಸುವುದು ಇವುಗಳು ದೈವ ಸ್ವರೂಪದ ಭಾಗಗಳು ಹಾಗಾದರೆ ಕೊಡುವುದು ತೆಗೆದುಕೊಳ್ಳುವುದಕ್ಕಿಂತ ದೊಡ್ಡದೆಂಬುದರಲ್ಲಿ ಆಶ್ಚರ್ಯವೇನಿದೆ ಇದಕ್ಕೆ ಅನುಪಾತವಾಗಿ ನಾವು ಆತ್ಮಿಕ ಸಂಗತಿಗಳನ್ನು ಮೆಚ್ಚಿಕೊಳ್ಳುವುದನ್ನು ಕಲಿಯುವಾಗ ಮತ್ತು ಅನುಪಾತವಾಗಿ ನಾವು ಕರ್ತನ ಸಾಂಗತ್ಯದಲ್ಲಿರುವಾಗ ಹಾಗೂ ಆತನ ಉತ್ಸಾಹದಲ್ಲಿ ಭಾಗವಹಿಸುವಾಗ ಮತ್ತು ಆ ಪ್ರೀತಿಯ ಆತ್ಮವು ಮತ್ತು ಔದರ್ಯ ಮತ್ತು ಉದಾರತೆಗಳು ನಮ್ಮ ಹೃದಯದಲ್ಲಿ ಸುರಿಯುವಾಗ ಅದೇ ಅನುಪಾತದಲ್ಲಿ ನಾವು ಎಲ್ಲರಿಗೂ ವಿಶೇಷವಾಗಿ ಒಂದೇ ಮನೆಯವರಂತಿರುವ ಕ್ರಿಸ್ತ ಕ್ರಿಸ್ತನಂಬಿಕೆಯುಳ್ಳವರಿಗೆ ಒಳ್ಳೆಯದನ್ನು ಮಾಡುವಲ್ಲಿ ಸಂತೋಷಿಸುತ್ತೇವೆ ನಮ್ಮಲ್ಲಿರುವ ಪ್ರೀತಿಯು ಪರಲೋಕದ ತಂದೆಯಲ್ಲಿರುವಂತೆ ನಮ್ಮ ಸ್ವಂತ ಆಸಕ್ತಿಯನ್ನು ಮತ್ತು ಸುಖವನ್ನು ಮಾತ್ರವೇ ಬಯಸುವುದಿಲ್ಲ ಆದರೆ ಅದು ನಿರಂತರವಾಗಿ ಜಾಗೃತಿಗೊಂಡಿದ್ದು ಇತರರ ಮೇಲೆ ಆಶೀರ್ವಾದವು ಹೇಗೆ ಅನುಗ್ರಹಿಸಲ್ಪಡುತ್ತದೆ ಮತ್ತು ಇತರರ ಜೀವಿತವು ಯಾವ ರೀತಿಯಲ್ಲಿ ಪ್ರಕಾಶ ಹಾಗೂ ಪ್ರಸನ್ನಗೊಳ್ಳಬಹುದು ಯಾವ ರೀತಿಯಲ್ಲಿ ಅವರ ದುಃಖಗಳಲ್ಲಿ ಅವರನ್ನು ಸಮಾಧಾನಗೊಳಿಸಬಹುದು ಮತ್ತು ಅವರ ಅಗತ್ಯತೆಗಳಲ್ಲಿ ಹೇಗೆ ನಾವು ಅವರಿಗೆ ನೇರ ನೆರವಾಗಬಹುದು ಎಂಬಿವುಗಳನ್ನು ಗಮನಿಸುತ್ತವೆ ನಿಜವಾಗಿಯೂ ನೂತನ ಮನಸ್ಸು ನಮ್ಮಲ್ಲಿ ವಿಸ್ತಾರವಾಗಿ ಹರಡಿರುವಾಗ ಅಷ್ಟೇ ಅನುಪಾತವಾಗಿ ನಾವು ನಮ್ಮ ಮನಸ್ಸುಗಳಲ್ಲಿ ಪರಿವರ್ತನೆಗೊಂಡು ಮಹಿಮೆಯಿಂದ ಮಹಿಮೆಗೆ ಬದಲಾಗುತ್ತೇವೆ ದೇವರು ನಮ್ಮ ಭವಿಷ್ಯಕ್ಕಾಗಿ ರೂಪಿಸಿರುವ ನಕ್ಷೆಯ ಮಹತ್ ಕಾರ್ಯಗಳನ್ನು ನಾವು ಪ್ರಶಂಸಿಸುತ್ತೇವೆ ಆತನಿಗನುಸಾರವಾಗಿ ಇರುವವರಿಗೆ ಹಂಚಲಿರುವ ಪರಲೋಕದ ಸಂಭವನೀಯವಾದ ಆಶೀರ್ವಾದಗಳನ್ನು ಪ್ರಾಪಂಚದ ಎಲ್ಲ ಕುಟುಂಬಗಳು ಹೊಂದಿಕೊಳ್ಳುವಂತೆ ಮಾಡುವ ದೈವ ಸ್ವರೂಪದ ಕಾರ್ಯ ಇದಾಗಿದೆ ಈ ಕಾರಣದಿಂದ ನೂತನ ಸೃಷ್ಟಿಗಳು ವೈಯಕ್ತಿಕವಾದ ಮಹಿಮೆಗಳನ್ನು ಮೆಚ್ಚಿಕೊಳ್ಳುತ್ತಿರುವಾಗಲೇ ಅವರು ಬೆಳೆಯುತ್ತಿರುವ ಕೃಪೆಯ ಅನುಪಾತಕ್ಕನುಸಾರವಾಗಿ ಎಲ್ಲವೂ ಕರ್ತನೊಡನೆ ಜಂಟಿ ವಾರಸುದಾರಿಕೆಯ ಮೂಲಕ ತಮ್ಮದಾಗಿ ಅದರಿಂದ ದೊರಕಲ್ ದೊರಕಲಿರುವ ಸೌಕರ್ಯಗಳ ಬಗ್ಗೆ ಅದರ ವಿಫಲವಾದ ಆಶೀರ್ವಾದಗಳ ಬಗ್ಗೆ ವಿಪುಲವಾದ ಆಶೀರ್ವಾದಗಳ ಬಗ್ಗೆ ನರಳುವ ಬಡ ಜೀವಿಗಳಿಗೆ ಸಾರಬೇಕಾಗಿರುವ ಪುನರ್ವಶದ ಬಗ್ಗೆ ಮನಕರಣ ಪತನಗೊಂಡಿರುವಲ್ಲಿ ಸಾಧ್ಯವಾದಷ್ಟು ಮಂದಿಯನ್ನು ಮಾನವನ ಪರಿಪೂರ್ಣ ಸ್ವರೂಪಕ್ಕೆ ಮೇಲೆ ಕೆತ್ತುತ್ತಾ ಬಗ್ಗೆ ಯೋಚಿಸತೊಡಗಿರುತ್ತಾರೆ